ಶನಿವಾರ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಶೈಕ್ಷಣಿಕ ಉಪಕ್ರಮದ ಅಡಿಯಲ್ಲಿ ಅಂಗೋಳದಲ್ಲಿನ ಸರ್ಕಾರಿ ಪ್ರಾಥಮಿಕ ಮರಾಠಿ ಶಾಲೆ ನಂಬರ್ 6 ರಲ್ಲಿ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿ ವತಿಯಿಂದ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು। ಪ್ರತಿ ವರ್ಷ ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿ ಪ್ರಥಮ ದರ್ಜೆ ವಿದ್ಯಾರ್ಥಿಗಳಿಗೆ ಮತ್ತು ಇತರ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುತ್ತಾರೆ। ಇದರ ಅಡಿಯಲ್ಲಿ ಶನಿವಾರ ಅಂಗೋಳದ ಸರ್ಕಾರಿ ಪ್ರಾಥಮಿಕ ಮರಾಠಿ ಶಾಲೆ ನಂಬರ್ 6 ರಲ್ಲಿ ಸಾಹಿತ್ಯಗಳನ್ನು ವಿತರಿಸಲಾಯಿತು। ಯುವ ಸಮಿತಿಯ ಪದಾಧಿಕಾರಿ ಪ್ರತೀಕ್ ಪಾಟೀಲ್ ಯುವ ಸಮಿತಿಯ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು। ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಹೊಸ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿರುವುದಕ್ಕೆ ಶಾಲೆಯ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿದರು। ಈ ವೇಳೆ ಮುಖ್ಯೋಪಾಧ್ಯಾಯಿನಿ ಜಯಶ್ರೀ ಪಾಟೀಲ್ ಯುವ ಸಮಿತಿಯ ಈ ಕಾರ್ಯವನ್ನು ಶ್ಲಾಘಿಸಿ ಶಿಕ್ಷಕರ ಪರವಾಗಿ ಈ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಮುಂದುವರಿಸುತ್ತೇವೆ ಎಂದು ಭರವಸೆ ನೀಡಿದರು। ಕಾರ್ಯಕ್ರಮವನ್ನು ಶಿಕ್ಷಕ ರಾಮ್ಲಿಂಗ್ ಬಾಬರ್ ನಿರ್ವಹಿಸಿದರು। ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಜಯಶ್ರೀ ಪಾಟೀಲ್, ಶಿಕ್ಷಕರಾದ ನಂದಾ ಬುರ್ಸ್ತೇಕರ್, ಎಸ್ಜಿ ಪಾಟೀಲ್, ಸವಿತಾ ನಿಂಗಣ್ಣವರ್, ಭುವನೇಶ್ವರಿ ಮತ್ತುರ್ಗಿಮಠ್, ರಾಮ್ಲಿಂಗ್ ಬಾಬರ್, ಅವಿನಾಶ್ ಹಲ್ಗೇಕರ್, ಪ್ರತೀಕ್ ಪಾಟೀಲ್, ಓಂಕಾರ್ ಪಾಟೀಲ್, ಆನಂದ್ ಪಾಟೀಲ್ ಉಪಸ್ಥಿತರಿದ್ದರು। ಮಹಾದೇವ್ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।